ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕರಾವಳಿ ಸ್ವಾದ. ಇವತ್ತಿನ ವಿಡಿಯೋದಲ್ಲಿ ಗಣೇಶ್ ಚತುರ್ಥಿ ಸ್ಪೆಷಲ್ ಕರಿದ ಮೋದಕನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಒಂದು ವಾರದವರೆಗೆ ಇಟ್ಟರು ಹಾಗೆ ಇರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಹಿಟ್ಟು ಕಲಸ್ಕೊಳ್ಳಿಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ 1/2 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು, ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬಹುದು ಅಥವಾ ಬರೀ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬಹುದು. ನಂತರ ಸ್ವಲ್ಪ ಉಪ್ಪು ಮತ್ತು 2 ಚಮಚ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕಿ ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ಚಪಾತಿ ಪೂರಿಗೆಲ್ಲ ಹೇಗೆ ಹಿಟ್ಟು ಕಲಸ್ಕೋತೀವಲ್ಲ ಅದೇ ರೀತಿ ಅದೇ ಹದದಲ್ಲಿ ಹಿಟ್ಟನ್ನು ಕಲಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಚುರುಚುರೆ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ನಂತರ ಇದನ್ನು ನಾದ್ಕೋಬೇಕಾಗತ್ತೆ. ಹಿಟ್ಟು ಸಾಫ್ಟ್ ಆಗಿರಬೇಕು, ಆವಾಗಲೇ ಮೋದಕ ಚೆನ್ನಾಗಿ ಬರುತ್ತೆ. 2-3 ನಿಮಿಷ ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ ರೀತಿ ನಾದ್ಕೊಳ್ಳಿ. ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಇವಾಗ ಮುಚ್ಚಿ ಹೂರ್ಣ ಆಗೋ ತನಕ ಹಾಗೆ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಹೂರ್ಣ ರೆಡಿ ಮಾಡಲಿಕ್ಕೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ಬೆಲ್ಲ, 3-4 ಚಮಚ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಕರಗ್ಲಿಕ್ಕೆ ಬಿಡಿ, ಪಾಕ ಏನು ಮಾಡೋದು ಬೇಡ. ನೋಡಿ ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ಇದನ್ನು ಸೋಸಿ ಹಾಕೋಬೇಕು. ಬೆಲ್ಲದಲ್ಲಿ ಕಸೇನಾದರೂ ಇರುತ್ತಂತ ಸೋಸಿ ಹಾಕೋತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದೆ, ನೀವು ಹಾಗೇನು ಕೂಡ ಹಾಕೋಬಹುದು. ಸ್ಟೋವ್ ಮೇಲೆ ಪ್ಯಾನ್ ಇಟ್ಟು ಬೆಲ್ಲದ ನೀರನ್ನು ಸೋಸಿ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕೋಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. 2 ಕಪ್ ಕಾಯಿ ತುರಿಗೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಣ ಕೊಬ್ಬರಿಗಿಂತ ಹಸಿ ತೆಂಗಿನಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ನೀರಲ್ಲಿ ಈ ಕಾಯಿ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಸ್ವಲ್ಪ ನೀರು ಥರ ಇದೆ, ಈ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿರುತ್ತೆ. ಕೈ ಆಡಿಸ್ತಾನೆ ಬೇಯಿಸ್ಕೋಬೇಕು. ಹೂರ್ಣ ಗಟ್ಟಿ ಆಗದೆ ಸ್ವಲ್ಪ ನೀರು ಥರ ಆಗಿದ್ದರೆ ಮೋದಕ ಬೇಗ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ 1 ವಾರದವರೆಗಿಟ್ಟರೂ ಹಾಳಾಗಲ್ಲ, ಗರ್ಗರಿಯಾಗಿರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಡ್ರೈ ಆದಮೇಲೆ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ, 1 ಚಮಚ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಮತ್ತು ತುಪ್ಪ ಹಾಕಲೇಬೇಕಂತಿಲ್ಲ, ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಹಾಕುವಾಗ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು. ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಹಾಕೋಬಹುದು. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸ್ಟೋವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ತುಂಬಾ ಈಸಿಯಾಗಿ ಕಾಯಿ ಬೆಲ್ಲದಿಂದ ಮೋದಕ ಮಾಡಲಿಕ್ಕೆ ಹೂರ್ಣ ರೆಡಿ ಮಾಡಿಕೊಂಡ್ರೆ ಆಯಿತು. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಹಾಗೆ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ಹಿಟ್ಟು ಕಲಸಿ ಮುಚ್ಚಿಟ್ಟಿದ್ನಲ್ಲ ಅದನ್ನು ಒಂದ್ಸಲ ನಾದ್ಕೋತಾ ಇದ್ದೀನಿ. ಹಿಟ್ಟು ಕಲಸಿ ತುಂಬ ಹೊತ್ತೇ ನೆಡಬೇಕಂತಿಲ್ಲ, ಹೂರ್ಣ ರೆಡಿ ಮಾಡ್ಕೊಳ್ಳೋ ತನಕ ಇಟ್ಟರೆ ಸಾಕಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ನಾದ್ಕೊಂಡು ನಂತರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆನ ಮಾಡ್ಕೋತಾ ಇದ್ದೀನಿ. ಪೂರಿ ಮಾಡುವಾಗೆಲ್ಲ ಎಷ್ಟು ಹಿಟ್ಟು ತೊಗೋತೀವಲ್ಲ ಅಷ್ಟು ಹಿಟ್ಟು ತೊಗೊಂಡ್ರೆ ಸಾಕಾಗತ್ತೆ. ನೋಡಿ ಈ ರೀತಿ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡು ಉಂಡೆನ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಲಡ್ಸ್ಕೋಬೇಕು. ಪೂರಿ ಎಲ್ಲ ಹೇಗೆ ಲಡ್ಸ್ಕೋತೀವಲ್ಲ ಅದೇ ರೀತಿ ಲಡ್ಸ್ಕೊಂಡ್ರೆ ಆಯಿತು. ತುಂಬ ದಪ್ಪ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ಹಾಗೆ ತೀರ ತೆಳ್ಳನ್ನು ಮಾಡ್ಕೋಬೇಡಿ. ನೋಡಿ ಈ ರೀತಿ ಮೀಡಿಯಮ್ ಆಗಿ ಲಡ್ಸ್ಕೋಬೇಕು. ನೋಡಿ ಈ ರೀತಿ ಪೂರಿ ಥರ ಲಡ್ಸ್ಕೊಂಡು ಇದ್ರ ಮಧ್ಯದಲ್ಲಿ ಹೂರ್ಣ ಹಾಕೋಬೇಕು. ಹೂರ್ಣ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, 1 ಚಮಚ ಹಾಕುವಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ನಂತರ ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸುತ್ತಲೂ ಫೋಲ್ಡ್ ಮಾಡ್ತಾ ಬರಬೇಕು. ನೋಡಿ ಈ ರೀತಿ ಸುತ್ತಲೂ ಪ್ಲೇಟ್ಸ್ನ ಮಾಡಿಕೊಂಡು ಕೊನೆಗೆ ಕ್ಲೋಸ್ ಮಾಡಿದರೆ ಆಯಿತು. ನಂತರ ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕು. ಕೊನೆಗೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು, ಹೂರ್ಣ ಎಲ್ಲೂ ಹೊರಗಡೆ ಬರಬಾರ್ದು. ನೋಡಿ ಇದಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿ ಇನ್ನೊಂದು ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಚಪಾತಿ ಥರ ನೋಡಿ ಈ ರೀತಿ ದೊಡ್ಡ ಮಾಡಿ ಲಡ್ಸ್ಕೋಬೇಕು. ನಂತರ ಒಂದು ಬೌಲ್ ಅಥವಾ ಡಬ್ಬದ ಮುಚ್ಚಳ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಎಲ್ಲ ಮೋದಕ ಒಂದೇ ಸೈಜಲ್ಲಿ ಇರುತ್ತೆ, ಹಾಗೆ ಬೇಗ ಬೇಗನೆ ಆಗಿಬಿಡತ್ತೆ. ಒಂದ್ಸಲ ಈ ರೀತಿ ಲಡ್ಸ್ಕೊಂಡ್ಬಿಟ್ರೆ 3-4 ಆಗುವಷ್ಟು ಮೋದಕನ ಮಾಡ್ಕೋಬಹುದು. ನಂತರ ನೋಡಿ ಎಲ್ಲದಕ್ಕೂ ಈ ರೀತಿ ಸ್ವಲ್ಪ ಸ್ವಲ್ಪ ಹೂರ್ಣನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬೇಗನೆ ಆಗಿಬಿಡತ್ತೆ. ನಾನಿಲ್ಲಿ 2 ವಿಧಾನದಲ್ಲೂ ತೋರಿಸಿದ್ದೀನಿ, ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ನೀವು ಆ ರೀತಿ ಮಾಡ್ಕೋಬಹುದು. ನೋಡಿ ನಾನಿಲ್ಲಿ ಇದೇ ರೀತಿ ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಮೀಡಿಯಮ್ ಆಗಿ ಕಾಯಿಸ್ಕೊಂಡು ಒಂದೊಂದಾಗಿ ಎಣ್ಣೆಲಿ ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಹಾಕಿದ ತಕ್ಷಣ ಕಪ್ಪಗಾಗಿಬಿಡತ್ತೆ. ಸ್ವಲ್ಪ ಹೊತ್ತಾದಮೇಲೆ ನೋಡಿ ಈ ರೀತಿ ತಿರ್ಗಿಸ್ತಾನೆ, ಫ್ರೈ ಮಾಡ್ಕೊಳ್ಳಿ, ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಲಿ. ಈ ರೀತಿ ತಿರ್ಗಿಸ್ತಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಒಂದೇ ಕಲರ್ ಇರುತ್ತೆ, ಹಾಗೆ ಚೆನ್ನಾಗಿ ಫ್ರೈ ಆಗುತ್ತೆ.
ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿಕೊಂಡು ತೆಗೆದ್ರಾಯಿತು. ನೋಡಿ ಇದಾಗಿದೆ, ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಈ ರೀತಿ ತುಂಬಾ ಈಸಿಯಾಗಿ ಗಣೇಶ ಚತುರ್ಥಿ ಹಬ್ಬಕ್ಕೆ ಕರಿದ ಮೋದಕನ ಮಾಡ್ಕೋಬಹುದು. ಇದು ಬೇಗ ಹಾಳಾಗಲ್ಲ, ನೀವು ಒಂದು ವಾರದವರೆಗೆ ಇಟ್ಟರು ಗರ್ಗರಿ ಆಗಿರುತ್ತೆ, ತಿಂದಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಂಡ್ರಾಯಿತು. ನೋಡಿ ಕರಿದ ಮೋದಕ ರೆಡಿಯಾಗಿದೆ, ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ನಾವು ಹಬ್ಬಕ್ಕೆ ಪರ್ಫೆಕ್ಟಾಗಿ ಕರಿದ ಮೋದಕನ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.